ಭಾರಿ ಮಳೆಗೆ ಕೆಂಪೇಗೌಡ ಆಸ್ಪತ್ರೆ ಸೋರೋದಕ್ಕೆ ಶುರುವಾಗಿದೆ ಇದರ ಪರಿಣಾಮವಾಗಿ ರೋಗಿಗಳು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಪರದಾಡಿದ್ದಾರೆ ಮಳೆ ನೀರು ಸೋರಿದ್ರಿಂದ ರೋಗಿಗಳು ಚಿಕಿತ್ಸೆಯನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಬಹಳ ಇನ್ಕನ್ವೀನಿಯನ್ಸ್ ಆಗಿದೆ ಅವರಿಗೆ ಪೇಷಂಟ್ಗಳ ಮಧ್ಯೆ ಸಿಬ್ಬಂದಿಗಳು ಕೂಡ ನಿಂತಿದ್ದ ನೀರನ್ನ ಕ್ಲೀನ್ ಮಾಡ್ತಾ ಇರುವಂತಹ ದೃಶ್ಯ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಕಂಡು ಬಂದಿದೆ ಕೆಂಪೇಗೌಡ ಆಸ್ಪತ್ರೆ ಒಳಭಾಗದಲ್ಲೂ ಕೂಡ ಮಳೆ ಅಧ್ವಾನವನ್ನ ಸೃಷ್ಟಿ ಮಾಡಿದೆ ಬಿಲ್ಡಿಂಗ್ ನಲ್ಲಿ ಲೀಕೇಜ್ ಪ್ರಾಬ್ಲಮ್ ನಿಂದ ಸಮಸ್ಯೆ ಕೆಲವು ರೋಗಿಗಳ ಸಂಬಂಧಿಕರು ಕಿರ್ಚಾಡಿದ್ದಾರೆ ಸಹನೆಯನ್ನ ಕಳ್ಕೊಂಡಿದ್ದಾರೆ ಕಾರಣ ಒಂದು ಕ್ಲೆಲ್ಲಿನೆಸ್ ಇನ್ನೊಂದು ತುಂಬಾ ಇನ್ಕನ್ವಿನಿಯನ್ಸ್ ಆಗುತ್ತೆ ಟ್ರೀಟ್ಮೆಂಟ್ ಕೊಡಿಸಬೇಕಾ ರೋಗಿಗಳಿಗೆ ಅಥವಾ ಇದರ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೇಕಾ ಇದನ್ನು ಫಸ್ಟ್ ಏನು ನೋಡ್ಕೊಳ್ಬೇಕಾಗಿತ್ತಲ್ವಾ ಯಾರು ಆಸ್ಪತ್ರೆಯನ್ನು ಮೇಂಟೈನ್ ಮಾಡ್ತಾ ಇರೋದು ಅಂತ ನೂರಾರು ಪ್ರಶ್ನೆಗಳನ್ನ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕೆ ಬಂದಂತಹ ರೋಗಿಗಳ ಸಂಬಂಧಿಕರು ಕೇಳಿದ್ದಾರೆ ಸೊ ಕ್ಲೀನಿಂಗ್ ಮಾಡ್ತಾ ಇರುವಂತಹ ಸಿಬ್ಬಂದಿ ವರ್ಗವನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಒಂದು ಮಳೆ ಬೆಂಗಳೂರಿನಲ್ಲಿ ಹಲವು ಪ್ರಾಬ್ಲಮ್ಗಳಿಗೆ ಕಾರಣ ಆಗಿದೆ ಒಂದು ಗಂಟೆ ಎರಡು ಗಂಟೆ ನಾನ್ ಸ್ಟಾಪ್ ಆಗಿ ಮಳೆ ಬಂತು ಅಂದ್ರೆ ಇಂತಹ ಪ್ರಾಬ್ಲಮ್ ನಾವು ಬೆಂಗಳೂರಿನ ಬಹುತೇಕ ಕಡೆಯಿಂದ ನೋಡ್ತಾನೆ ಇರ್ತೀವಿ ಒಂದು ಕಡೆಗೆ ರೂಟ್ಸ್ ಸಮೇತ ಮರ ದರಾಶಾಹಿ ಆಗಿರೋದನ್ನ ನೋಡ್ತಾ ಇದರ ಬುಡ ಸಮೇತ ಸೊ ಈ ರೀತಿ ಬುಡ ಸಮೇತ ಮರ ದರಾಶಾಹಿ ಆಗೋದಕ್ಕೆ ಕಾರಣ ಒಂದು ಅವೈಜ್ಞಾನಿಕ ಕಾಂಕ್ರೀಟೀಕರಣ ಆ ರೂಟ್ಸ್ ಡ್ಯಾಮೇಜ್ ಮಾಡ್ತಾರೆ ಸಾಮಾನ್ಯ ಗಾಳಿ ಬಂದರೂ ಕೂಡ ಮರ ಬಿತ್ತು ಅಂತ ಕೇಳ್ಪಡ್ತಾ ಇರ್ತೀವಿ ಅಂತದ್ರಲ್ಲಿ ಒಂದು ಎರಡು ಗಂಟೆ ಹೊತ್ತು ಮಳೆ ಬಂತು ಅಂತ ಹೇಳಿದ್ರೆ ಈ ಥರ ಹತಾರು ಬೀಳೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಬೆಂಗಳೂರಿನಲ್ಲಿ